ದೇವರ ಸೇವಕ ಫಾದರ್ ಆಲ್ಫ್ರೆಡ್ ರೋಚ್ ಅವರ ಜನ್ಮ ಶತಮಾನೋತ್ಸವನ್ನ ಬ್ರಹ್ಮಾವರದ ತಿರು ಕುಟುಂಬ ದೇವಾಲಯದಲ್ಲಿ ಏಪ್ರಿಲ್ 3ರಂದು ಆಚರಿಸಲಾಯಿತು. ಫಾದರ್ ಆಲ್ಫ್ರೆಡ್ ರೋಚ್ ಅವರು 1924ರ ಏಪ್ರಿಲ್ 3ರಂದು ಬಾರ್ಕೂರಿನ ಸೆಂಟ್ ಪೀಟರ್ಸ್ ಚರ್ಚ್ಗೆ ಸೇರಿದ ಪಾಂಡೇಶ್ವರ ಕುದ್ರು ಎಂಬ ಸಣ್ಣ ದ್ವೀಪದಲ್ಲಿ ಜನಿಸಿದ್ರು. ಈ ಜನ್ಮ ಶತಮಾನೋತ್ಸವದ ಅಂಗವಾಗಿ ಧರ್ಮ ಪ್ರಾಂತ್ಯದ ವಿವಿಧ ಚರ್ಚ್ಗಳಿಂದ ಆಗಮಿಸಿದ ಭಕ್ತರಿಂದ ಕೃತಜ್ಞತಾ ಬಲಿಪೂಜೆಯನ್ನ ಆಚರಿಸಲಾಯಿತು. ಫಾದರ್ ಆಲ್ಫ್ರೆಡ್ ರೋಚ್ ಇವರ ಸಂತ ಪದವಿಯ ಪ್ರಕ್ರಿಯೆಗಾಗಿ ನ್ಯಾಯದ ಪ್ರಚಾರಕರಾದ ಫಾದರ್ ಸುನಿಲ್ ಕೆ ಡಿಸೋಜಾ ಅವರು ಪವಿತ್ರ ಬಲಿಪೂಜೆಯ ಆಚರಣೆಯ ಅಧ್ಯಕ್ಷತೆಯನ್ನ ವಹಿಸಿದ್ರು. ಆಸಿಸ್ ಪ್ರೆಸ್ ಮಂಗಳೂರು ಇದರ ನಿರ್ದೇಶಕರಾದ ಫಾದರ್ ಚೇತನ್ ಲೋಬೋ ಹೋಪ್ ಎಂಬ ವಿಷಯದ ಮೇಲೆ ದೇವರ ವಾಕ್ಯವನ್ನು ಬೋಧಿಸಿದರು. ಫಾದರ್ ಆಲ್ಫ್ರೆಡ್ ರೋಚ್ ದೇವರ ಜನರಿಗೆ ಭರವಸೆಯಾಗಿದ್ದರು ಮತ್ತು ಅದರಲ್ಲಿ ಅವರು ಜನರನ್ನು ಅವರ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಜೀವನದಲ್ಲಿ ಪ್ರೇರೇಪಿಸಿದರು ಎಂದರು. ಈ ಸಂದರ್ಭದಲ್ಲಿ ವಿವಿಧ ಆಶ್ರಮಗಳ ಕಪುಚಿನ್ ಧರ್ಮಗುರುಗಳು ಉಪಸ್ಥಿತರಿದ್ದರು. ಬ್ರಹ್ಮಾವರ, ಸಾಸ್ತಾನ, ಬಾರ್ಕೂರು, ಹೊನ್ನಾವರ, ಕಲ್ಯಾಣಪುರದ ಭಕ್ತಾದಿಗಳು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಫಾದರ್ ರೋಹಲ್ ಲೋಬೋ ಅವರು ಎಲ್ಲಾ ದಾನಿಗಳಿಂದ ಕೃತಜ್ಞತೆಯನ್ನ ಸಲ್ಲಿಸಿದ್ರು. ಇದೇ ಸಂದರ್ಭದಲ್ಲಿ ಫಾದರ್ ಪ್ಯಾಟ್ರಿಕ್ ಕ್ರಾಸ್ತಾ ಅವರು ನೊವೇನಾ ಕಿರು ಪುಸ್ತಕವನ್ನ ಬಿಡುಗಡೆಗೊಳಿಸಿದ್ರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಎಲ್ಲರಿಗೂ ನೊವೇನಾ ಪುಸ್ತಕಗಳನ್ನ ಸಂಘಟಕರು ವಿತರಿಸಿದ್ರು. ಈ ಸಂದರ್ಭದಲ್ಲಿ ಫಾದರ್ ಆಲ್ಫ್ರೆಡ್ ರೋಚ್ ಅವರ ಸಮಾಧಿಯ ಸ್ಥಳದ ಬಳಿ ಪ್ರಾರ್ಥನಾ ಕೂಟವನ್ನ ಕೂಡ ನಡೆಸಲಾಯಿತು. ಫಾದರ್ ಸಂತಾ ಲೋಫೆಜ್ ಪ್ರಾರ್ಥನೆಯ ನೇತೃತ್ವವನ್ನು ವಹಿಸಿದ್ರು.
ಕಾರಣ ಇದ್ದೇ ಅವ್ರಿಗೆ ಮೇನ ನನಗೆ ಮೇನೆ ಚಂಪೋದಕ್ಕಾಗಿ ದೂಸರೆ ಫಿರ್ಗಡೆ ದೂಸರೆ ಗ್ರೂಪ್ಸ್ ಹಂಗೆ ಹೋಯ್ತು ಮೇಯಿಸ್ಬಿಟ್ಟೆ ಅಂತೆ ಅಂತೇಸ್ಪತ್ರೆ ಬಂದ ಹೋಯ್ತು ಮೇಯಿಸ್ಬಿಟ್ಟು ಅನುಕೂಲ ಮಾಡ್ತಾರೆ ಯಾವ ಥರ ಅಂತ ದೂಸರೆ ದೂಸರೆ ಆಯ್ತು ಗ್ರೂಪ್ ಪದ್ರೆ ಬಂದ ಫೋಟೋ ಹಾಕಿರ್ಬೇಕಾದ್ರೆ ಮಾಗಣಕ್ಕೆ ಕಷ್ಟ ಪಡ್ತಾನ तुम्ही तुमचे प्रायव्हेट तुमचे पर्सनल मागणे करून नाम नाही पण हो एक काम बुक थंयसर मागणे करून तुम्ही काम करतले ಬುಕ್ಕೆ ಬುಕ್ಕ ಆಗಲಿ ಸರಿತ ಬುಕ್ಕೆ ಆಗಲಿ ಪಾತ್ರ